ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಈ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಲ್ಲಿ STAFTA ನಲ್ಲಿ ಸಾಮಾನ್ಯವಾಗಿ ಕೇಳುವಂತ ಸಾಲುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಯನ್ನು ಬಿಡಿಸ್ತಾ ಬರ್ತೀನಿ ಈ ಸಾಲುಗಳನ್ನು ಬಿಡಿಸುವಂತ ಸಮಸ್ಯೆಯನ್ನು ನೋಡಿಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರುವಂತ ಸಮಸ್ಯೆಗಳನ್ನು ಅನ್ವಯ ಮಾಡಿಕೊಂಡು ಬಿಡಿಸಬಹುದು ಸಾಮಾನ್ಯವಾಗಿ ಮಾನಸಿಕ ಸಾಮರ್ಥ್ಯಗಳಲ್ಲಿ ಅದೇ ಸಮಸ್ಯೆಗಳು ಬರಲ್ಲ ಆದರೆ ಆ ವಿಧಾನವನ್ನು ನಾವು ಅಳವಡಿಸಿಕೊಂಡ್ರೆ ಸುಲಭವಾಗಿ ಬಿಡಿಸಬಹುದು ಸರಿ ಅದಕ್ಕಿಂತ ಮೊದಲು ಮೂಲಭೂತ ಅಂಶಗಳನ್ನು ನಾನು ಪರಿಚಯ ಮಾಡ್ತಾ ಬರ್ತೀನಿ ಸಾಲು ಅಂದ್ರೆ ಏನು ಸಾಲಲ್ಲಿ ಏನೇನು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಸರಳವಾದರೂ ಕೂಡ ಕೆಲವು ಟೈಮಲ್ಲಿ ತಪ್ಪು ಮಾಡ್ತಾ ಬರ್ತೀರಾ ಏನು ಸಾಲು ಒಂದು ಕ್ಯೂ ಅಂತ ಕರೀತಾ ಬರ್ತೀವಿ ಅದರೊಳಗಡೆ ಇದು ಎಡಭಾಗ ಲೆಫ್ಟ್ ಸೈಡ್ ಅಂತ ಕರೀತೀವಿ ಎಡದಿಂದ ನಿಮಗೆ ಎಷ್ಟೋ ಸಾರಿ ಎಡ ಬಲ ಗೊತ್ತಿರಲ್ಲ ಮಾಡ್ತಾ ಬರ್ತೀರಾ ಎಡ ಈ ಲೈನಲ್ಲಿ ಬಲಕ್ಕೆ ಹೋಗ್ತಾ ಬರ್ತಾನೆ ಬಲ ಇದು ಬಲ ಮಧ್ಯದಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ ಎಡದಿಂದ ಬಲಕ್ಕೆ ಅಂದಾಗ ರವಿಯು ತಡದಿಂದ ಬಲಕ್ಕೆ ಸಾಲಿನಲ್ಲಿ ಎಡದಿಂದ ಬಲಕ್ಕೆ 16th person ಈಗ ಬರ್ಕೊಂಡು ಗೊತ್ತಾಯ್ತು ನಿಮಗೀಗ ರವಿ ಎಡದಿಂದ ಬಲಕ್ಕೆ 16th ಈಗ ಈಗ ಇದ್ದಾನೆ ಒಂದು ಸಮಸ್ಯೆಯನ್ನು ಬಿಡಿಸ್ಬಿಡ್ತೀನಿ ನಾನೀಗ ಬಲದಿಂದ ರಮೇಶನು 17th ರಮೇಶ ಬಲದಿಂದ 17th ಬಲ ಈಗ ನಿಮಗೆ ಎಡ ಬಲತ್ತು ಬಲದ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾಯಿತು ಇವರಿಬ್ಬರ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ರಮೇಶನು ಅವರಿಬ್ಬರು ಬದಲ ಅದಲು ಬದಲು ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟು ಡಯಾಗ್ರಾಮ್ಸಲ್ಲಿ ನಾವು ಸಣ್ಣ ಚೇಂಜಸ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ತಿದ್ದಾರೆ ಇವನು ಇಲ್ಲಿ ಬರ್ತಾನೆ ರಮೇಶ್ ಇಲ್ಲಿ ಬರ್ತಾ ಇದ್ದಾನೆ ರಮೇಶ್ ಇಲ್ಲಿ ಬರ್ತಾ ಇದ್ದಾನೆ ರವಿ ಜಾಕ್ಕೆ ರಮೇಶ್ ಬರ್ತಾನೆ ಆರೋ ಮಾರ್ಕನ್ನು ಹಿಂಗಾಗ್ತಾ ಇದ್ದೀನಿ ಇವು ಅರ್ಥ ಮಾಡ್ಕೋಬೇಕು ಈ ಕಡೆಯಿಂದ ಬಂದಿದ್ದಾನೆ ಸರ್ ಇಲ್ಲಿ ಬಂದವನೇ ಅಂದರೆ ಯಾರು ಪ್ಲೇಸಿಗೆ ಬಂದವನೇ ರವಿ ಪ್ಲೇಸಿಗೆ ಬಂದವನೇ ರವಿ ಎಲ್ಗೆ ಹೋಗವನೇ ರಮೇಶ್ ಪ್ಲೇಸ್ಗೆ ಹೋಗವನೇ ರಮೇಶ್ ಪ್ಲೇಸ್ಗೆ ಹೋಗಿದ್ದಾನೆ ರಮೇಶ್ ಪ್ಲೇಸ್ಗೆ ಹೋಗಿ ಇಲ್ಲಿಗೀಗ ರವಿ ಬಂದವನೇ ಇಲ್ಲಿಗೆ ರಮೇಶ ಬಂದಿದ್ದಾನೆ ನಂತರ ಸ್ಥಾನಗಳನ್ನು ಅದ್ರ ಬದಲು ಮಾಡಿದಾಗ ಸುಮಾರು ಬಾರಿ ಕೇಳಿರೋ ಕ್ವಶನ್ಸ್ ಇದೇ ಟೈಪಲ್ಲಿ ಇದೆ ಅದ್ರ ಬದಲು ಮಾಡಿದಾಗ ರಮೇಶನು ಬಲದಿಂದ 29th ಬಲದಿಂದ 29th ಹಾಗಾದರೆ ಆ ಸಾಲಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಟೋಟಲ್ಲಾಗಿ ಅಂದಾಗ ಒಟ್ಟು ಎಷ್ಟು ಮಂದಿ ಇದ್ದಾರೆ ಅಂದರೆ ಈಗ ನೀವು ಮಾಡಬೇಕಾದ ಕೆಲಸ ಏನಂದರೆ ಇಲ್ಲೊಂದು ಚೂರು ಕಳೆಯೋದು ಕೂಡೋದನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತಾ ಇದೆ ಈಗ ಇಲ್ಲಿಂದ ಎಡದಿಂದ ರವಿ 16th ಈಗ ನಾನು ಬರ್ತಾ ಇದ್ದೀನಿ ಆ ಕಡೆಯಿಂದ ಎಡ್ಜಿಂದ ರಮೇಶ ಬಂದಿಲ್ಲ ಅದನ್ನೇ ಜಾ ಕುಂತವನೆ ಅಲ್ಲಿಗೆ ಅರ್ಥ 16th ಸ್ಥಾನವನ್ನು ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ರಮೇಶ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ನೀವು ಗಮನಿಸಲೇಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಈ ಕಡೆಗೆ ಇನ್ನು 15th ಇದೆ 15 ಮಂದಿ ಇದ್ದಾರೆ ಸರ್ 16 ಇಲ್ವಾ 16th ಸ್ಥಾನ ಈಗ ಆ ಕಡೆಯಿಂದ 29th ಹಾಗಾದ್ರೆ ಏನು ಮಾಡೋಣ 15 + 29 = 4 1 2 4 44 ಮಂದಿ ಇದ್ದಾರೆ ಈ ಪ್ರಶ್ನೆ ಕೇಳೋದು ಎಷ್ಟು ಟೋಟಲ್ ಎಷ್ಟು ಅಂತ ಇದಕ್ಕಿನ್ನೂ ಒಂದು ಮಾಡಿರ್ತಾರೆ ಸುಮಾರು ಬುಕ್ಗಳಲ್ಲಿ ಬಿಡಿಸ್ಬೇಕಾರೆ 29 + 16 - 1 ಮಾಡಿರ್ತಾರೆ ಯಾಕೆ -1 ಮಾಡಿರ್ತಾರೆ ಒಂದು ಸಾರಿ 16 ಕೂಡ್ಕೊಂಡಿದ್ವಿ 29 ಕೂಡ್ಕೊಂಡಿದ್ವಿ 29 ಕೂಡಿದ್ವಿ ಈ ಕಡೆಯಿಂದ ಬಂದೆ ರಮೇಶ 29 ಈ ಕಡೆಯಿಂದ 16 ಈ ಕಡೆ 15 ಜನ ಉಳಿದಿರು 29 ಕೌಂಟ್ ಆದ 16 ಕೌಂಟ್ ಆದಾಗ -1 ಮಾಡಿರ್ತಾರೆ ನೀವು ಸುಮಾರು ಬಾರಿ -1 ನೋಡಿರ್ಬೇಕು ಅಲ್ಲಿಗೆ ಅರ್ಥ ಈಗಲೂ ಕೌಂಟ್ ಮಾಡ್ಕೊಳ್ಳಿ ಈಗ 16 5 15 1 1 2 45 -1 ≥ 44 ಈ ಥರದ ಸಮಸ್ಯೆಗಳನ್ನು ತುಂಬ ಬರಿ ಕೇಳ್ತಾನೆ ಅದನ್ನು ಬದಲು ಮಾಡಿ ಕೇಳ್ತಾನೆ ಇನ್ನೊಂದು ಕೊಡ್ತಾ ಬರ್ತೀನಿ ಇನ್ನೊಂದು ಎಕ್ಸಾಂಪಲ್ ಎತ್ಕೊಂಬಿಡೋಣ ಎಡದಿಂದ ಆನಂದನು ಯಾರೋ ಸಮ ಎಕ್ಸ್ ಅಥವಾ ಎ ವ್ಯಕ್ತಿಯು 24th
24ನೇವನು ಇನ್ನ ಪ್ರಿಪರೇಷನ್ಸ್ ಬೇಕಾಗಿಲ್ಲ ಎಕ್ಸಾಮ್ ಡೈರೆಕ್ಟ್ ಮಾಡಂಗಿರಬೇಕು ಬಿ ಎಂಬವನು ಬಲದಿಂದ ಬಲದಿಂದ ಬಿ ಬಲದಿಂದ 9ನೇವನು ಬತ್ತೆವನು ಇವರಿಬ್ಬರ ಸ್ಥಾನಗಳನ್ನು ಅದಲು ಬದಲು ಮಾಡಲಾಗಿದೆ ಈಗ ಅದಲು ಬದಲು ಮಾಡಿದಾಗ ಈ ಬರ್ತಿದ್ದೀನಿ ಈಗ ಅದಲು ಬದಲು ಮಾಡ್ತಾ ಇದ್ದಾರೆ ಸೇಮ್ ಅಲ್ಲಿಗೆ ಹಾಕೊಂತೀನಿ ನೀವು ಪ್ಲೇಸ್ ಚೇಂಜ್ ಆಗ್ಬಿಡ್ತು ಅಂದ್ಕೊಂತೀರಾ ಇಲ್ಲಿಗೆ ಎ ಬಂದಿದ್ದಾನೆ ಎ ಎಲ್ಲಿ ಬಂದವನೆ ಅಂದ್ರೆ ಇಲ್ಲಿಂದ ಮುಂದಕ್ಕೆ ಹೋಗಿದ್ದಾನೆ ಈ ಜಾಕ್ಕೆ ಈ ಜಾಕ್ಕೆ ಇಲ್ಲಿಂದ ಬಿ ಬಂದಿದ್ದಾನೆ ಬಿ ಬಂದಿದ್ದಾನೆ ಅದಲು ಬದಲು ಮಾಡಿದ್ರು ಆಗ ಎಯು ಏ ಇಲ್ಲಿ 24 ಇದ್ದ ಈ 9 ಇದ್ದ ಎಯು 47ನೇವನಾಗುತ್ತಾನೆ 47 ಇಲ್ಲಿಂದ ಸರ್ ಎಲ್ಲಿ ಬಂತು 47 ಮಧ್ಯ ಗ್ಯಾಪ್ ಎಲ್ಲ ಫಿಲ್ ಆಗಲ್ಲ ಹೋಗಿದೆ ಈಗ ನೀವು ಕಂಡುಹಿಡಿಬೇಕಾದ್ರೆ ಈಗ ನಿಮಗೆ ಆಲ್ರೆಡಿ ಒಂದು ಅಂಶ ಗೊತ್ತಿದೆ ಏನು ಈ ಬಿಂದು ಇದೆಯಲ್ಲ ಇದು 9 ಮೊದಲೇ ಹೆಂಗ್ ಗೊತ್ತಿತ್ತು ಸರ್ 9 ಅಂತವ ಅಂದ್ರೆ ಆಲ್ರೆಡಿ ಇಲ್ಲಿ ಗೊತ್ತಿತ್ತು ಇಲ್ಲಿಂದ ಈ ಕಡೆಗೆ 9ನೇವನು ಅಂದಾಗ ಆ ಕಡೆಗೆ 8 ಜನ ಅವರೇ ಪ್ಲಸ್ 8 8 7 15 ಕ್ಕೆ 5 1 4 1 5 55 ಅದರ್ವೈಸ್ ಇನ್ನು ಒಂದು ಮಾಡಬಹುದು 47 ಪ್ಲಸ್ 9 ಮಾಡಿ ಮೈನಸ್ 1 ಮಾಡಬಹುದು ಕೆಲವು ಬುಕ್ ಅಲ್ಲಿ ಮಾಡಿರಬಹುದು ತಪ್ಪಲ್ಲ ಅವರು ಮಾಡಿರೋದು ಎರಡೂ ಕಡೆನೂ ಎರಡು ಸಾರಿ ರೆಪ್ರೆಸೆಂಟ್ ಮಾಡಿ ಒಂದನ್ನು ಕಳೆದಿರ್ತಾರೆ ಇದಕ್ಕೆ ನೀವೇನು ಮಾಡಬೇಕು 47 ಬಂದರೆ ಉಳಿದಿದ್ದನ್ನು ನೆಕ್ಸ್ಟು ಆ ಕಡೆಯಿಂದ ರಿಮೇನಿಂಗ್ ಇದು 9 ಬಿಟ್ಬಿಡಬೇಕು 8 9 ಯಾಕೆಂದರೆ ಈ ಕಡೆಯಿಂದ 47 ರೆಪ್ರೆಸೆಂಟ್ ಆಗೈತೆ 9 ರೆಪ್ರೆಸೆಂಟ್ ಆಯಿತು ತುಂಬ ಸುಲಭ ಇದೆ ಮಾಡ್ಬೋದು ಅಥವಾ ಇವನು ಈ ಕಡೆಯಿಂದ ಕೊಟ್ಟು ಕೇಳ್ಬೋದು ಬೇಕಾದ್ರೆ ಹಾಗೆ ಮಾಡ್ತಾರೆ ಬೀದಿ ಕೊಟ್ಟಾಗ ಬೀದಿ ಇಲ್ಲಿಂದ ತಕ್ಕ ಕೊಟ್ಟುಬಿಟ್ರೆ ನೆಕ್ಸ್ಟು ನೀವು 23 ಆ್ಯಡ್ ಮಾಡಬೇಕಾಗಿತ್ತು ಈಸಿ ಇದೆ ಮಾಡ್ಬೋದು ನೆಕ್ಸ್ಟ್ ಮುಂದೆ ಬರ್ತಿದ್ದೀನಿ ಈ ಥರದ ಸಮಸ್ಯೆಗಳನ್ನು ಕೇಳಿದಾರ ನೋಡ್ತಾ ಬರೋಣ ಒಂದು ತರಗತಿಯ ಎಲ್ಲ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಪೊಲೀಸ್ ಡಿಪಾರ್ಟ್ಮೆಂಟೇ ಕೇಳಿದ್ರು ಒಬ್ಬ ಹುಡುಗನು ಆ ಸಾಲಿನಲ್ಲಿ ಎರಡೂ ಬದಿಯಿಂದ 19ನೇವನಾದರೆ ಆ ತರಗತಿಯಲ್ಲಿ ಎಷ್ಟವ್ರೆ ಇದಿದೆ ಲೈನಲ್ಲಿ ನಿಲ್ಲಿಸವ್ರೆ ಸ್ಟೂಡೆಂಟ್ಸು ಒಬ್ಬ ಪರ್ಸನ್ ಹುಡುಗ ಎ ಮತ್ತು ಬಿ ಈ ಕಡೆಯಿಂದ ಈ ಕಡೆಯಿಂದ 19ನೇವನು ಈ ಕಡೆಯಿಂದಲೂ 19ನೇವನು ಎರಡೂ ಬದಿಯಿಂದ 19ನೇವನು ಅಲ್ಲಿಗೆ ಇನ್ನು ಈ 19 ಇಲ್ಲಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಭಾಳ ಸಿಂಪಲ್ಲು ಇಲ್ಲಿಂದ ಈ ಕಡೆಗೆ ಇಲ್ಲಿಂದ ತಕ್ಕಲು 19 ಅಂದಮೇಲೆ ಈ ಕಡೆಗೂ 19 ಅಂದಮೇಲೆ ಇಲ್ಲಿ ಉಳಿದಿರೋದು ಎಷ್ಟು ಅಂದರೆ 19 ಈ ಕಡೆಗೆ 18 ಉಳಿದಿದೆ ಸರ್ ನಾನು ಆ ಕಡೆಯಿಂದ ಕೌಂಟ್ ಮಾಡ್ತೀನಿ 19 18 ಎಂಟಳು 16 ಒಂದು 17 7 1 2 1 3 ಅಲ್ಲಿಗೆ ಈ ಒಟ್ಟು ಉದ್ದ ಎಷ್ಟು ಜನ ಇದ್ದಾರೆ ಅಂದರೆ 37 ಮಂದಿ ಇದ್ದಾರೆ ನಿಮಗೀಗ ಗಮನಿಸಲೇಬೇಕಾದ ಅಂಶ ಅಂದರೆ ಟ್ವೈಸ್ ಆಗಿತ್ತೆ ರಿಪೀಟ್ ಆಗಿದ್ದಾಗ ಒಂದು ಕಳೀಬೇಕು ಸರಿ ಇದೇ ಥರದೊಂದು ಪ್ರಾಬ್ಲಮ್ ಹಾಕ್ಕೊಂಡ್ಬಿಡ್ತೀನಿ ಒಂದು ತರಗತಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಒಂದು ಸಾಲಿನಲ್ಲಿ ಸೇಮ್ ಪ್ರಾಬ್ಲಮ್ಮು ಒಂದು ಸಾಲ ನಿಲ್ಲಿಸ್ಬಿಟ್ಟವ್ರೆ ಒಬ್ಬ ವಿದ್ಯಾರ್ಥಿಯು ಎರಡೂ ಬದಿಯಿಂದ 28ನೇವನು ಬೋತ್ ಸೈಡ್ಸ್ 28 ನೀವು ಮಾಡಬೇಕಾದ ಕೆಲಸ ಏನಂದರೆ ಇಲ್ಲಿನ ತಕ್ಕ 28 ಆದಮೇಲೆ ಇಲ್ಲಿಗೆ ಇನ್ನುಳಿದಿದ್ದು 27 ಉಳಿದೈತಿ 27 ಹೆಂಗೆ ಸರ್ ಅಂದರೆ ಈ ಕಡೆಯಿಂದ 28 ಬಂದೈತಿ ಅಂದರೆ 27 ಇವನು 28ರಿಗೆ ಎರಡು ಕಡೆನೂ ಕೌಂಟ್ ಆಗ್ಯವನು ಅಂದಮೇಲೆ ಒಂದು ಕಡೆ ಕೌಂಟ್ ಮಾಡಬೇಕು ಇನ್ನೊಂದು ಕಡೆ ಕುಳಿದಿದ್ದು ಹಾಕಬೇಕು ಸರ್ ಈ ಕಡೆಯಿಂದ ಕೌಂಟ್ ತಗೊಂಡ್ರೆ ಈ ಕಡೆಗೆ 27 ಅಲ್ಲಿಗೆ 28 ಪ್ಲಸ್ 27 ಕೂಡಿರಾಯಿತು 14 1 15ಕ್ಕೆ 5 1 4 1 5 55 ವಿದ್ಯಾರ್ಥಿಗಳು ಸೇಮ್ ಹಿಂಗೆ ಬೇರೆ ಬೇರೆ ಟೈಪ್ ಅಪ್ಲೈ ಮಾಡಿ ಇದೇ ಟೈಪರಲ್ಲ ಬೇರೆ ಪ್ರಾಬ್ಲಮ್ಸ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಸಮಸ್ಯೆ ಎತ್ಕೊತಾ ಇದ್ದೀನಿ ಮೇಲಿಂದ ಕೆಳಗೆ ಎಣಿಸಿದರೆ 16ನೇ ಸ್ಥಾನವು
ಕೆಳಗಿನಿಂದ ಮೇಲಕ್ಕೆ ಎಣಿಸಿದರೆ 19ನೇ ಸ್ಥಾನವನ್ನು ತರಗತಿಯಲ್ಲಿ ಮೋಹನ ಪಡೆದಿರುತ್ತಾನೆ. ತರಗತಿಯ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೇಮ್ ಅದು ಹಿಂಗಿಂಗ್ ಹಾಕ್ಕೊಂಡಿದೆ. ಹಿಂಬತ್ತರೆ ಮೇಲಿಂದ ಕೆಳಕ್ಕೆ, ಮೇಲಿಂದ ಕೆಳಕ್ಕೆ 14ನೇ ಸ್ಥಾನವನ್ನು, 14ನೇ ಸ್ಥಾನ ಮೇಲಿಂದ 14ನೇ ಸ್ಥಾನವನ್ನು ಕೆಳಗಿಂದ ಮೇಲಕ್ಕೆ ಎಣಿಸಿದರೆ, ಸರಿ, ಮೇಲಿಂದ ಕೆಳಗೆ ಎಣಿಸಿದರೆ 14ನೇ ಸ್ಥಾನವನ್ನು, ಕಾಮ ಕೆಳಗಿನಿಂದ ಮೇಲಕ್ಕೆ ಎಣಿಸಿದರೆ, ಇದು ಎಂಡ್ ಪಾಯಿಂಟು. ನನ್ನಲ್ಲಿ ಎಡ ಬಲ ಅಂದಿದ್ದೆ, ಇದು ಮೇಲೆ ಕೆಳಗಡೆಗೆ ಉದುಕಿದೆ, ಉದುಕಿದೆ ಇದು ಅಲ್ಲಿ ಎಡ ಬಲ ಮಾಡಿದ್ದೆ. ಇದು ಮೇಲಿಂದ ಕೆಳಗೆ, ಇಲ್ಲಿಂದ ಎಣಿಸಿದಾಗ, ಕೆಳಗಡೆಯಿಂದ ಎಣಿಸಿದಾಗ 19ನೇ ಸ್ಥಾನವನ್ನು, 19ನೇ ಸ್ಥಾನ ಅಲ್ಲಿಗೆ 19 ಮತ್ತು 16ನೇ ಸ್ಥಾನ ಎರಡು ಸಾರಿ ರಿಪೀಟ್ ಆಗಿದೆ. ಈಗ ನಾವು ಮಾಡಬೇಕಾದ ಕೆಲಸ ಏನಂದರೆ ಮೇಲಿಂದ ಕೌಂಟ್ ಮಾಡ್ಕೊಂಬರೋಣ. 16 ಗ್ಯಾರಂಟಿ ಇಲ್ಲಿಗೆ, ಇಲ್ಲಿಂದ ಈ ಕಡೆಗೆ 18ವೆ. ನಿಮಗೊಂದು ಐಡಿಯಾ ಸಿಕ್ಕಿಬಿಡ್ತು. ಈಗ 16 ಮತ್ತು 18, 8 × 14 = 4, 1 = 34. ಆನ್ಸರ್ ಈಸ್ 34. ಸರಿ ಸರ್, ಬೇಡ, ನಾವು ಬೇರೆ ಟೈಪಲ್ಲಿ ಮಾಡ್ತೀವಿ. ಈಗ ನೀವು ಹಿಂಗೆ ಮಾಡ್ಕೊಂಡ್ರಲ್ಲ, ಇದರಲ್ಲಿ ನೀವೇನು ಮಾಡಿದ್ದೀರಾ? 16 19 ಬಿಟ್ಬಿಟ್ರಿ. ನಾನು 19 ಪರಿಗಣಿಸ್ತೀನಿ, 19 ಪರಿಗಣಿಸ್ತೀನಿ ಇವನನ್ನು. ಎಲ್ಲಿಂದ? ಕೆಳಗಿಂದ 19 ಪರಿಗಣಿಸ್ತೀನಿ, ಕೆಳಗೆಯಿಂದ 19 ಪರಿಗಣಿಸ್ತೀನಿ. ಆಗ ನೀವು ಮಾಡಬೇಕಾದ ಕೆಲಸ ಏನಂದರೆ 16 ಮಾಡೋಂಗಿಲ್ಲ, 15 ಮಾಡಬೇಕು. ನಾನು ಇಲ್ಲಿ ಸ್ಪಷ್ಟಪಡಿಸ್ಬೇಕಾದ್ದೆ, 16 19 ಸೇರಿಸ್ದಾಗ 15 ಯಾಕೆ, 16 ಸೇರಿಸ್ದಾಗ 18 ಯಾಕೆ ಅಂತ. ಈಗ ಮತ್ತೆ ಬರ್ತಿದ್ದೀನಿ. 9 × 14 = 4, 34. ಆನ್ಸರ್ 34. ಒಂದು ಬಿಟ್ಟರೆ ಈ ಕಡೆ ಒಂದು ಸೇರಿಸಿದರೆ ಆ ಕಡೆದು ಒಂದು ಬಿಡಬೇಕು. ಯಾಕೆಂದರೆ ಈ ಕಡೆಯಿಂದ ನಾನು ನನ್ನೇ ತಿಳ್ಕೊಂಡ್ರೆ, ಈ ಕಡೆಯಿಂದ ನಾನು 16 ಏನಾದರೆ, ಆ ಕಡೆಯಿಂದ 19 ಬಂದಿದ್ದೀನಿ, ಇಲ್ಲಿಂದ ಈ ಕಡೆಗೆ 18 ಜನ ಅವರೆ, ನಾನು ಸೇರ್ಕೊಂಡು 16ನೇ ಅವನು ಆ್ಯಡ್ ಮಾಡ್ಕೊಂಡು, ಆ ಕಡೆಯಿಂದ 19 ಈ ಕಡೆಯಿಂದ ನನಗೆ 15 ಜನ ಉಳ್ಕೊಂಡವ್ರೆ. ಅದಕ್ಕೆ ಮೊದಲೇ ನಾನು ಬೇಸಿಕ್ಸನ್ನು ಹಾಕಿದ್ದೆ. ದಿಸ್ ಫಂಡಮೆಂಟಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಮುಖ್ಯವಾದದ್ದು. ನೆಕ್ಸ್ಟು ಆನ್ಸರು 34. ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ. 49 ವಿದ್ಯಾರ್ಥಿಗಳು ಇರುವ ತರಗತಿ ಒಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನು ಎಷ್ಟನೇ ಶ್ರೇಯಾಂಕ? ಇದು ಇನಿಷಿಯಲ್ ಟಾಪ್, ಇದು ಶ್ರೇಯಾಂಕ. ಬರೀಬೇಕಾದ್ರೆ ಮೇಲಿಂದ ಬರೀಬೇಕು, ಯಾವತ್ತೂ ಟಾಪಿಂದ ಬರ್ಕೊತೀವಿ. ಶ್ರೇಯಾಂಕ, ಶ್ರೇಯಾಂಕ ಬಂದಾಗ ಟಾಪ್ ಬರ್ತದೆ. ಸರ್ ಮೇಲ್ಗಡೆ ಯಾಕೆ ಬರ್ಕೊಂಡ್ರೆ? ಶ್ರೇಯಾಂಕ ಹಿಂಗೆ ಬರ್ತದೆ. ಇವನು ಲಾಸ್ಟ್ನೇವನು, 49ನೇವನು ಕೊನೆ ಶ್ರೇಯಾಂಕ. ಅಲ್ಲಿಗೆ ಅರ್ಥ, 49 ವಿದ್ಯಾರ್ಥಿ 49 ಯಾಕೆ ಬರ್ಕೊಂಡ್ರಿ? ಇದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 49. ನಿತಿನ್ 18ನೇವನು. ಹೀಗೆ ನಿಮಗೆ ಗೊತ್ತಾಗ್ತಾ ಇದೆ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನು ಎಷ್ಟನೇ ಶ್ರೇಯಾಂಕ ಬರ್ತಾನೆ ಅಂತ. ಈಗ ನಿಮಗೆ 49ರಾಗೆ 18 ಕಳೆದ್ರೆ ಇನ್ನೆಷ್ಟು ಉಳ್ಕೊಂಡವೆ ಅಂತ ಗೊತ್ತು. 18 ಕಳೆದುಬಿಟ್ಟೆ, 31 ಉಳ್ಕೊಂಡೈತಿ. ಅಲ್ಲಿಗೆ 31 ಉಳ್ಕೊಂಡೈತಿ ಅಂದಾಗ ಇಲ್ಲಿಗಿನ್ನ 31 ಅವರೇ ಇಲ್ಲಿಂದ ಈ ಕಡೆಗೆ. ಆದರೆ ಕೆಳಗಡೆಯಿಂದ ಬಂದರೆ, ನಾವು ಕೌಂಟ್ ಮಾಡ್ಕೊಂಬಂದರೆ, ದಿಸ್ ಫೆಲೋ ಈಸ್ 32nd, 32ನೇವರು. ಯಾಕೆ 32ನೇವನು ಸಾರ್ ಅಂದರೆ, ಇಲ್ಲಿಂದ 18ಕ್ಕಿಂತ ಕೆಳಗಡೆ 31 ಜನ ಅವರೇ, ಇವನು ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋದರೆ 32ನೇ ಬರ್ತವೆ. ಅಲ್ಲಿಗೆ 32 ಆಯಿತು ಸರ್, ಅಲ್ಲಿಂದ ಮೇಗಡಿಕ್ ಇವನು ಬಿಟ್ಟು ಉಳಿದವ್ರು ಇನ್ನೆಷ್ಟು ರ್ಯಾಂಕ್ ಅವೆ ಅಂದರೆ 17 ಅವೆ. ಇದು 18ನೇದು. ಇಲ್ಲಿಂದ ಈ ಕಡೆಗೆ 31 ಅವೆ, ಇವನು ಇಲ್ಲಿ ಬರೋಕ್ಕೆ 32ನೇ, 32. ಅದಕ್ಕಿಂತ ಮೊದಲು ಬಿಡೋದು ತಗೊಳೋದು ಬಗ್ಗೆ ಗೊತ್ತಾದರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಇದನ್ನು ಎಷ್ಟೋ ಜನ PSI ಸ್ಟೂಡೆಂಟ್ಸ್ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ, ಕನ್ಫ್ಯೂಷನ್ ಮಾಡ್ಕೊತಾರೆ. ಯಾಕೆ ಮಾಡ್ಕೊತಾರೆ ಅಂದರೆ, 49ರಾಗ 18 ಕಳೆದುಬಿಟ್ಟೆ, 31 ಉಳಿತು, ಅಲ್ಲಿಗೆ ಅರ್ಥ 31 ಈ ಕಡೆವೆ, 31 ಈ ಕಡೆವೆ, 18ನೇ ಅವನು,
ಅಲ್ಲಿಗರ್ತ ಇವನು ಈ ಕೆಳಗಡೆಯಿಂದ ಹೋಗಬೇಕಾದ್ರೆ 32 ಏನಾಗ್ತಾರೆ ಅಲ್ಲಿಗೆ 17 ಟೋಟಲ್ ಸಮ್ ಇಸ್ 49 ಆನ್ಸರ್ ಇಸ್ 32ನೇ ಇವನು ಎಲ್ಲಿಂದ 32 ಕೆಳಗಡೆಯಿಂದ 32 ಈ ತರದ್ದು ಬೇಕಾದಷ್ಟು ಮಾಡಬಹುದು ಈ ಬೇಸಿಕ್ ನಾಲೆಜ್ ಇಟ್ಕೊಂಡ್ರೆ ಯಾವ ಸಮಸ್ಯೆ ಬೇಕಾದರೂ ಬಿಡಿಸಬಹುದು ಇಂದಿನ ವಿಡಿಯೋಗಳೆಲ್ಲವೂ ಕೂಡ ಪ್ರತಿಯೊಂದು ಬೇಸಿಕ್ ಕೊಡ್ತಾ ಬಂದಿದ್ದೀನಿ ಅವನು ನೋಡ್ಕೊಂಡ್ರೆ ಯಾವ ಲೆವೆಲ್ ಪ್ರಾಬ್ಲಮ್ ಬೇಕಾದರೂ ಸಾಲ್ವ್ ಮಾಡಬಹುದು ವಿಶ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು